ರಿಷಭ್ ಶೆಟ್ಟಿ ಅವರು ಮೊಟ್ಟ ಮೊದಲ ಬಾರಿಗೆ ಆಕ್ಷನ್ ಕಟ್ ಹೇಳಿರುವ ರಿಕ್ಕಿ ಸಿನಿಮಾ ಇಡೀ ಕರ್ನಾಟಕದಾದ್ಯಂತ ಇಂದು ಭರ್ಜರಿಯಾಗಿ ತೆರೆ ಕಂಡಿದ್ದು ಪ್ರೇಕ್ಷಕರಿಂದ ಉತ್ತಮ ರೆಸ್ಪಾನ್ಸ್ ಗಿಟ್ಟಿಸಿಕೊಳ್ಳುತ್ತಿದೆ. ಇನ್ನು ಈ ಚಿತ್ರ ಆರಂಭವಾಗುವುದೇ ಕಿಚ್ಚ ಸುದೀಪ್ ಅವರ ಖಡಕ್ ಧ್ವನಿಯಿಂದ. ಸಿನಿಮಾ ನೋಡಲು ನೀವು ಥಿಯೇಟರ್ಗೆ ಕಾಲಿಟ್ಟ ತಕ್ಷಣ ಸುದೀಪ್ ಅವರ ಧ್ವನಿ ನಿಮ್ಮನ್ನು ಸ್ವಾಗತಿಸುತ್ತದೆ. ನೆತ್ತರ ಹನಿ ಮಣ್ಣಿಗೆ ಬಿದ್ದು ಆಕಾಶ ಕೆಂಪಾಗಿ ನೋವಿಗೆ ಹೊಸ ಅರ್ಥ ಬಂದು ಮನದಲ್ಲಿ ಈಗ ಈ ಕ್ರಾಂತಿಯ ಬೆಂಕಿ. ಸೂರ್ಯನ ಸುಖವಿಲ್ಲ, ನಿದ್ದೆ ಕನಸಿಲ್ಲ, ಭಾಷಾತಿ ಗಗುರಿಯೊಂದೆ, ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ರಕ್ತಕ್ಕೆ ರಕ್ತ ಅನ್ನೋ ಡೈಲಾಗ್ ಕಿಚ್ಚ ಸುದೀಪ್ ಅವರ ಖಡಕ್ ಧ್ವನಿಯಲ್ಲಿ ಸಖತ್ತಾಗಿ ಡೈಲಾಗ್ಗಳು ಟ್ರೈಲರ್ನಲ್ಲೂ ಮೂಡಿ ಬಂದಿದ್ದು ಮಾತ್ರವಲ್ಲದೆ ಅದು ಸಿನಿಮಾ ಆರಂಭವಾಗುವಾಗ ನಕ್ಸಲಿಸಂ ಎಂಬ ಕಮ್ಯುನಿಸಂ ಪ್ರಪಂಚವನ್ನು ಕೂಡ ಸುದೀಪ್ ಅವರು ತಮ್ಮ ಧ್ವನಿಯಲ್ಲಿ ಹೇಳಿದ್ದಾರೆ. ಇನ್ನು ಸುದೀಪ್ ಅವರ ಧ್ವನಿ ಹಿನ್ನೆಲೆಯಲ್ಲಿ ಕೇಳಿ ಬರುತ್ತಿದ್ದರೆ ಚಿತ್ರಮಂದಿರದಲ್ಲಿದ್ದ ಅಭಿಮಾನಿಗಳು ಶಿಳ್ಳೆ ಹೊಡೆದಿದ್ದಾರೆ. ಸುದೀಪ್ ಅವರು ನಟನೆ ಮತ್ತು ಸ್ಟೈಲ್ಗೆ ಮಾತ್ರವಲ್ಲದೆ ಅವರ ಧ್ವನಿಗೆ ಕೂಡ ಅಭಿಮಾನಿಗಳಿದ್ದಾರೆ ಎಂಬುದು ಇದನ್ನು ಕಂಡರೆ ತಿಳಿಯುತ್ತದೆ. ನಟ ಕಂ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಮತ್ತು ಉಗ್ರಂ ಬೆಡಿಗೆ ಹರಿಪ್ರಿಯಾ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವ ರಿಕ್ಕಿ ಸಿನಿಮಾ ನಿಜಾಯತಿಗೆ ಕೊಂಚ ಹತ್ತಿರವಿದ್ದು ಪಶ್ಚಿಮಘಟ್ಟ ಪ್ರದೇಶದಲ್ಲಿರುವ ನಕ್ಸಲರ ಹೋರಾಟದ ಕಥೆಯನ್ನು ಆಧರಿಸಿದೆ. ಚಿತ್ರದಲ್ಲಿ ನಟಿ ಹರಿಪ್ರಿಯಾ ಅವರು ಎರಡು ಶೇಡ್ನಲ್ಲಿ ಮಿಂಚಿದ್ದು ಫಸ್ಟ್ ಶೇಡ್ನಲ್ಲಿ ರಾಧೆಯಾಗಿ ಮುಗ್ಧ ಪ್ರಿಯತಮೆಯಾದರೆ ಸೆಕೆಂಡ್ ಶೇಡ್ನಲ್ಲಿ ಕಾಮ್ರೇಡ್ ಸೀತಾ ಆಗಿ ಖಡಕ್ಕಾಗಿ ಮಿಂಚಿದ್ದಾರೆ.